ಬಿಫರ್ಜಾಯ್ ಚಂಡಮಾರುತದ ಇಫೆಕ್ಟ್ ಮಂಗಳೂರಿನ ಸಮುದ್ರದಲ್ಲಿ ಭಾರಿ ಗಾತ್ರದ ಅಲೆಗಳ ಅಬ್ಬರ ಇದೆ. ಉಳ್ಳಾಲ, ಉಚ್ಚಿಲ, ಸೋಮೇಶ್ವರದಲ್ಲಿ ಅಲೆಗಳ ಅಬ್ಬರ ಇದೆ. ಸಮುದ್ರ ತೀರದ ಮನೆ ರಸ್ತೆಗಳಿಗೆ ಅಪಾಯದ ಭೀತಿ ಎದುರಾಗಿದೆ. ಮೀನುಗಾರರಿಗೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ರವಾನೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಇದೆ. ಚಿಕ್ಕೋಡಿಯ ಬಹುತೇಕ ಕಡೆ ನೀರಿಗೆ ಹಾಹಾಕಾರ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಈಗಾಗಲೇ ಮುನ್ನೆಚ್ಚರಿಕೆಯನ್ನ ನೀಡಲಾಗಿದೆ. ಸಮುದ್ರದ ತೀರದ ಮನೆ ರಸ್ತೆಗಳಿಗೆ ಅಪಾಯದ ಭೀತಿ ಎದುರಾಗಿದೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದಂತಹ ಕರಾವಳಿಗೆ ಕೊನೆಗೂ ಕೂಡ ಮುಂಗಾರು ಪ್ರವೇಶ ಆಗಿದೆ. ಪ್ರಮುಖವಾಗಿ ಮಂಗಳೂರು ನಗರ ಸೇರಿದಂತೆ ಗ್ರಾಮಾಂತರ ಭಾಗಗಳು ಕೂಡ ಮಳೆಯ ಅಬ್ಬರ ಆರಂಭ ಆಗಿರುವಂತದ್ದು, ಅದರ ಜೊತೆಗೆ ಬಿಫರ್ಜಾಯ್ ಚಂಡಮಾರುತದ ಎಫೆಕ್ಟ್ ಕೂಡ ಕರಾವಳಿ ಭಾಗಕ್ಕೆ ತಟ್ಟಿರುವಂತದ್ದು. ಪ್ರಮುಖವಾಗಿ ನಾನೀಗಿರ್ತಕ್ಕಂಥದ್ದು ಮಂಗಳೂರಿನ ಕಡಲ ತೀರದಲ್ಲಿ. ನೀವು ಸಮುದ್ರದ ಅಲೆಗಳನ್ನು ನೋಡಬಹುದು. ಸಮುದ್ರದ ಅಲೆಗಳ ಅಬ್ಬರ ಬಹಳಷ್ಟು ಜೋರಾಗಿದೆ. ಸಹಜವಾಗಿ ಬೇರೆ ಭಾಗದಲ್ಲಿ ಚಂಡಮಾರುತದ ಎಫೆಕ್ಟ್ ಇದ್ದಂತ ಸಮಯದಲ್ಲಿ ಅದರ ಒಂದು ಪರಿಣಾಮ ಕರಾವಳಿ ಭಾಗಕ್ಕೆ ಇರುತ್ತೆ. ಕರಾವಳಿ ಭಾಗದ ಕಡಲ ತೀರಗಳಲ್ಲಿ ಸಮುದ್ರದ ಅಲೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಭಾರಿ ಗಾತ್ರಗಳಲ್ಲಿ ಸಮುದ್ರದ ಅಲೆಗಳು ಈಗಾಗಲೇ ಸಮುದ್ರದ ದಡವನ್ನು ಅಪ್ಪಳಿಸ್ತಾ ಇರುವಂತದ್ದು. ಉಚ್ಚಿಲ, ಉಳ್ಳಾಳ ಮತ್ತು ಸೋಮೇಶ್ವರ ಆಗಿರಬಹುದು, ಪಣಂಬೂರು, ತಣ್ಣೀರ್ಬಾವಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿದೆ. ಸಮುದ್ರದ ಬದಿಗಳಲ್ಲಿ ಇರುವಂತಹ ಮನೆಗಳೇನಿದೆ, ಈಗಾಗಲೇ ಜಿಲ್ಲಾಡಳಿತ ಹವಾಮಾನ ಇಲಾಖೆ ವರದಿಯ ಪ್ರಕಾರ ಸಮುದ್ರದ ತಟಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರನ್ನ ಬೇರೆ ಜಾಗಗಳಿಗೆ ಹೋಗಿ ಅನ್ನುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮತ್ತು ಮೀನುಗಾರರಿಗೂ ಕೂಡ ಅತ್ಯಂತ ಸ್ಪಷ್ಟವಾದ ಸೂಚನೆ ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ಈಗಾಗಲೇ ನಿಷೇಧ ಆಗಿದೆ. ಆದರೆ ಕೆಲವೊಂದು ಸಾಂಪ್ರದಾಯಿಕ ಮೀನುಗಾರರು ಮೀನುಗಾರಿಕೆಯನ್ನು ನಡೆಸ್ತಾರೆ, ಅಂತಹ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಬಾರದು ಅನ್ನುವಂತಹ ಸೂಚನೆಯನ್ನು ಕೊಡಲಾಗಿದೆ. ಸದ್ಯಕ್ಕೆ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವ ಸೂಚನೆಗಳ ಪ್ರಕಾರ ಮುಂದಿನ 24 ಗಂಟೆಗಳಲ್ಲಿ ಸಿಡಿಲು ಗುಡುಗಿನಿಂದ ಕೂಡಿದಂತಹ ಮಳೆ ಕರಾವಳಿ ಭಾಗ, ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಆ ಬಗ್ಗೆ ಒಂದು ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆಯ ಸಂದೇಶವನ್ನು ಕೂಡ ಜಿಲ್ಲಾಡಳಿತಕ್ಕೆ ರವಾನೆ ಮಾಡಲಾಗಿರುವಂತದ್ದು. ಇನ್ನು ಸಮುದ್ರದ ಅಲೆಗಳ ಅಬ್ಬರ ಕೂಡ ಬಹಳ ದೊಡ್ಡದಾಗಿದೆ. ಭಾರಿ ಗಾತ್ರದ ಅಲೆಗಳು ಸಮುದ್ರದ ದಡಗಳನ್ನು ಅಪ್ಪಳಿಸ್ತಾ ಇರುವಂತದ್ದು. ಈಗಾಗಲೇ ಕಲ್ಲುಗಳನ್ನು ಹಾಕಿದ್ದಾರೆ. ಸಹಜವಾಗಿ ಮಳೆಗಾಲ ಅಂದಾಗ ಈ ಭಾಗದಲ್ಲಿ ಕಡಲ್ ಕೊರೆತದ ಸಮಸ್ಯೆ ಜನರಿಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬಹಳ ಹೆಚ್ಚಿನ ಮನೆಗಳು ಕೂಡ ಅಂದ್ರೆ ಈ ಹಿಂದೆ ಕೂಡ ಇಲ್ಲಿನ ಅನೇಕ ಮನೆಗಳು ಕೊಚ್ಚಿಕೊಂಡು ಹೋಗಿರುವಂತದ್ದು, ಈಗ ಮತ್ತೆ ದಡಕ್ಕೆ ಸಮುದ್ರ ಅಲೆಗಳು ಅಪ್ಪಳಿಸ್ತಾ ಇದೆ. ಕಲ್ಲುಗಳನ್ನು ದಾಟಿ ಅಲ್ಲಿನ ಸುತ್ತಮುತ್ತ ಇರುವಂತಹ ತೆಂಗಿನ ಗಿಡಗಳಾಗಿರ್ಬಹುದು, ಮರಗಳಾಗಿರ್ಬಹುದು, ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಸದ್ಯಕ್ಕೆ ಈ ಭಾಗದಲ್ಲಿ ಇರುವಂತದ್ದು. ಒಟ್ಟು ಗುಜರಾತ್ ಕಡಲ ತೀರ, ಸಮುದ್ರ ತೀರ, ಕರಾವಳಿ ಭಾಗ ಆಗಿರಬಹುದು, ಮುಂಬೈ ಕರಾವಳಿ ಭಾಗದ ಜೊತೆ ಜೊತೆಗೆ ಕೇರಳ, ತಮಿಳುನಾಡು ಮತ್ತು ಕರ್ನಾಟಕ, ಒಟ್ಟು ಐದು ದಕ್ಷಿಣ ಭಾರತ ಐದು ರಾಜ್ಯದ ಕರಾವಳಿ ತೀರಗಳೇನಿದೆ, ಈ ತೀರಗಳಿಗೆ ಬಿಫರ್ಜಾಯ್ ಚಂಡಮಾರುತದ ಆತಂಕ ಇರುವಂತದ್ದು. ಯಾವುದೇ ಕ್ಷಣದಲ್ಲೂ ಕೂಡ ಆ ಒಂದು ಚಂಡಮಾರುತದ ಇದೇನಿದೆ ಅದು ಎಫೆಕ್ಟ್ ಈ ಭಾಗಕ್ಕೂ ಕೂಡ ತಟ್ಟುತ್ತೆ. ಸಹಜವಾಗಿ ಜೂನ್ 4ಕ್ಕೆ ಕೇರಳ ಕರಾವಳಿಗೆ ಮುಂಗಾರು ಪ್ರವೇಶ ಆಗುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು, ಆದ್ರೆ ಅದು ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ತಡವಾಗಿ ಕೇರಳ ಕರಾವಳಿಗೆ ಮುಂಗಾರು ಪ್ರವೇಶ ಆಗಿದೆ. ಅದರ ಪರಿಣಾಮವಾಗಿ ಮಂಗಳೂರು ಭಾಗಕ್ಕೂ ಕೂಡ, ಕರಾವಳಿ ಭಾಗದಲ್ಲೂ ಕೂಡ ನಿನ್ನೆ ರಾತ್ರಿಯಿಂದ ಸುದೀರ್ಘವಾಗಿ ಮಳೆ ಸುರಿತಾ ಇದೆ. ಇವತ್ತು ಕೂಡ ಮಂಗಳೂರಿನ ಅನೇಕ ಭಾಗಗಳಲ್ಲಿ ಮಳೆಯ ಎಫೆಕ್ಟ್ ಕಾಣ್ತಾ ಇರುವಂತದ್ದು. ಒಟ್ಟು ಇದು ಸದ್ಯಕ್ಕೆ ಆರಂಭ. ಕರಾವಳಿ ಭಾಗದಲ್ಲಿ ಮಳೆರಾಯನ ಮಳೆಗಾಲದ ಅಬ್ಬರ ಆರಂಭ ಆಗಿದೆ, ವರುಣನ ಸಿಂಚನ ಆಗಿದೆ. ಅದರ ಜೊತೆಗೆ ಕಡಲ ತೀರದಲ್ಲೂ ಕೂಡ ಅಲೆಗಳ ಅಬ್ಬರ ಜೋರಾಗಿದೆ. ಚಂಡಮಾರುತದ ಎಫೆಕ್ಟ್ ಈ ಭಾಗದಲ್ಲೂ ಕೊಂಚ ತಟ್ಟಿದಂತೆ ಕಾಣ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ಮುನ್ಸೂಚನೆಗಳನ್ನು ಕೊಡಲಾಗಿದೆ, ಎಚ್ಚರಿಕೆಗಳನ್ನು ಕೊಡಲಾಗಿದೆ. ಸಮುದ್ರ ತೀರದ ನಿವಾಸಿಗಳಿಗೂ ಕೂಡ ಎಚ್ಚರಿಕೆಯನ್ನು ಕೊಡಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಿಡಿಲು ಗುಡುಗಿನಿಂದ ಕೂಡಿದಂತಹ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.